பேசுறேன் சார். ಆತ್ಮೀಯ ಬಂಧುಗಳೇ, ಈ ನಾಡಿನ ಹೆಸರಾಂತ ಮಹೇಶನನ್ನ ಇವತ್ತು ಮೈದಾನ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿಂದ ಒಂದು ಪುಟ್ಟ ಮೆರವಣಿಗೆ ಮೂಲಕ ಮಹೇಶನನ್ನ ಕರೆದುಕೊಂಡು ಹೋಗ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದೇವೆ. ಸದಸ್ಯರಾದ ಲಕ್ಷ್ಮಣ್ ಅಂಬಲ್ಪಾಡಿಯು ನಮ್ಮ ಬಿಗಿದ್ದಾರೆ. ಹಾಗೆ ಕೊಡಂಪುರನ ಗುರಿಕಾರರಾದ ವಿಠಲ್ರವರು ಇದ್ದಾರೆ. ಜಮಾತ್ ಇಸ್ಲಾಂನವರು ಅದಕ್ಕೆ ಬುದ್ಧನಾಟ ಇರಬಹುದು, ಮೌರ್ಯನ ಆಟ ಇರಬಹುದು, ಪ್ರಕೃತಿ ಆಟ ಇರಬಹುದು, ಸಂವಿಧಾನದ ಆಟ ಇರಬಹುದು, ಇದೊಂದೇ ಇವರ ಪುರಾಣಗಳ ನಾಶಕ್ಕೆ ಕಾರಣ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇವೆ. ನಮಗೆ ತಮಗೆಲ್ಲ ಗೊತ್ತಿದೆ, ಈ ವೈದಿಕರ ಸಂಸ್ಕೃತಿಯನ್ನು ವಿಜೃಂಭಿಸುವ ಹಿನ್ನೆಲೆಯಲ್ಲಿ ನನ್ನ ಸಮುದಾಯ ಮೌಢ್ಯದಲ್ಲಿ ಕಳ್ಕೊಂಡು ಹೋಗ್ತಾ ಇದೆ. ಈ ಕಾರಣಕ್ಕಾಗಿ ಮಹಿಷ ಯಾರು ಎನ್ನುವ ಇತಿಹಾಸದ ಪಾಠವನ್ನು ನನ್ನ ಸಮಾಜಕ್ಕೆ ಅದು ಹತ್ತೇ ಜನರಿರಲಿ, ನಾನು ಅದನ್ನು ತಿಳಿಸೇ ತಿಳಿಸ್ತೇನೆ ಎನ್ನುವ ಹಠ ನಾನು ಈ ವ್ಯವಸ್ಥೆಗೆ ಮುಟ್ಟಿಸಿದ್ದೇನೆ. ಬಹುಶಃ ತಮಗೆಲ್ಲ ಗೊತ್ತಾಗಿದೆ, ಭಾಳ ನೋವಾಗಿದೆ. ಈ ಕಾರ್ಯಕ್ರಮ ಮಾಡಲು ಹೊರಟಾಗಲೇ ಮೈಸೂರಿನಿಂದ ನೂರಾರು ಗೆಳೆಯರು, ಬೆಂಗಳೂರು, ಇಡೀ ಕರ್ನಾಟಕ ರಾಜ್ಯದಲ್ಲಿ ನನಗೆ ಸ್ವಾಗತ ಕೋರಿದರು. ಆದರೆ ನನ್ನ ಸಂವಿಧಾನವನ್ನು ಉಳಿಸ್ಕೊಳ್ಬೇಕಾದ, ಸಂವಿಧಾನದ ಆಶಯವನ್ನು ರಕ್ಷಿಸಬೇಕಾದ ಈ ಜಿಲ್ಲಾಡಳಿತ ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ದು ಮಾತ್ರ ನಿಜಕ್ಕೂ ಆಘಾತ ಆಗಿದೆ. ನಾವು ಕೇವಲ ಬ್ಯಾನರ್ಗೆ ಪರ್ಮಿಷನ್ ಕೇಳಿದೆ. ಬ್ಯಾನರ್ಗೆ ಪರ್ಮಿಷನ್ ಕೇಳೋತ್ತಿಗೆ ನನ್ನ ಜಿಲ್ಲಾ ಸಂಚಾಲಕರಾದ ಹರೀಶ್ ಕಾಂಚನ್ರವರನ್ನು ಮತ್ತು ದಯಾನಂದ ಕಪೆಟ್ರವರನ್ನು ನಗರ ಠಾಣಾಧಿಕಾರಿಯವರು ಕರೆದು ನಿಮಗೆ ಮೆರವಣಿಗೆಗೆ ಮತ್ತೆ ಬ್ಯಾನರ್ಗೆ ಅನುಮತಿ ನೀಡುವುದಿಲ್ಲ ಅಂತ ಪತ್ರ ಕೊಟ್ಟು ಭಾಳ ನೋವಾಯಿತು. ಕೂಡಲೇ ಎಸ್ ಪಿ ಸಾಹೇಬ್ರ ಹತ್ರ ಬಂದೆವು, ಡಿಸ್ಕಸ್ ಮಾಡಿ ಚರ್ಚೆ ಮಾಡಿದೆ. ಸೊ ನಾವು ಕಾನೂನುಬದ್ಧವಾಗಿ, ಸಂವಿಧಾನದ ಬದ್ಧವಾಗಿ, ಧಾರ್ಮಿಕ
ಏನ್ ಸಂವಿಧಾನದಲ್ಲಿ ಧಾರ್ಮಿಕ ಚೌಕಟ್ಟಿದೆ, ಪ್ರಜಾಪ್ರಭುತ್ವದ ಏನ್ ನೆಲೆ ಕಟ್ಟಿದೆ ಅದರ ನೆಲೆಯಲ್ಲಿ ಮಾಡ್ತಾ ಇದ್ದೇವೆ, ನಮಗೆ ರಕ್ಷಣೆ ಕೊಡಿ ಅಂತ ಅವರು ಚುನಾವಣೆಯ ನೆಪ ಒಡ್ಡಿದ್ರು. ಪ್ರಥಮ ಬಾರಿ ಉಡುಪಿಯಲ್ಲಿ ನೀವು ಮೈಸೂರು ಮಹಿಷಾಸುರನ ದಸರಾ ಮಾಡ್ತಿದ್ದೀರಿ ಅಂತ ಹೇಳಿದ್ರು, ಏನೇನೇನೋ ಹೇಳ್ತಾ ಒಂಬತ್ತನೇ ತಾರೀಕಿಗೆ ಬನ್ನಿ ಅಂತ ಹೇಳಿದ್ರು. ಬಳಿಕ ನೋವಾಯಿತು, ಅನಂತರದ ಕತೆ ಬೇಳೆ ಇರ್ತೇನೆ. ನನಗೆ ಯಾಕೆ ಹೇಳ್ತಿದ್ದೇನೆಂದರೆ, ಈ ರಾಜ್ಯದ ಗೃಹ ಸಚಿವ ಓರ್ವ ದಲಿತ, ದಲಿತ ಯಾನೆ ಬ್ರಾಹ್ಮಣ, ಇಲ್ಲಿನ ಅಡಿಷನಲ್ ಎಸ್ ಪಿ ದಲಿತರಾಗಿದ್ದರು. ಸ್ವತಃ ಡಿಒ ಎಸ್ ಪಿ ಅವರು ನಮ್ಮ ಪರಮೇಶ್ವರ್ ಅವರ ಪುಳ್ಳಿ ಅಂತ ಹೇಳ್ತಾರೆ, ಅವರು ಎಸ್ ಸಿ ಆಗಿದ್ದರು. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಎಸ್ ಸಿ ಆಗಿದ್ದಾರೆ. ಇವರೆಲ್ಲ ಇದ್ದುಕೊಂಡು ಸಂವಿಧಾನವನ್ನು ಕಾಪಾಡಲಿಕ್ಕೆ, ಸಂವಿಧಾನದ ಮೌಲ್ಯವನ್ನು ಉಳಿಸ್ಕೊಳ್ಳಿಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ ಅಂತ ಭಾಳ ನೋವಾಯಿತು. ಅಲ್ಲೇ ಬೇರೆ ಕಡೆ ಆದರೆ ಹೇಳ್ತಿದ್ದೆ, ಈ ಎಸ್ ಪಿ ಸಾಗರ ಮುಂದೆ ನಿಮ್ಮ ಯೂನಿಫಾರ್ಮನ್ನು ಕಳಚಿಟ್ಟು ಅಂಬೇಡ್ಕರ್ ಅನ್ನ ತಿನ್ನುವ ನಾವು ಎಲ್ಲಿಯಾದರೂ ಮಾರ್ಕೆಟಲ್ಲಿ ಮೂಟೆ ಹೊತ್ತಾದರೂ ಬದುಕ್ತೇವೆ, ಈ ಥರದ ಅನ್ಯಾಯ ಮಾಡಬೇಡಿ ಎಸ್ ಪಿ ಸಾಗರ ಅಂತ ಹೇಳಿ ಇವರು ಹೊರಬರಬೇಕಿತ್ತು. ಅದಾದರೂ ಮಾಡೋದಿಲ್ಲ ಬಿಡಿ, ಅದನ್ನು ನೋವಾಗಿದೆ. ಆದರೆ ಅಟ್ ದ ಸೇಮ್ ಟೈಮ್ ನನ್ನ ತುಂಬ ಮಂದಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರರಂಥ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ. ಒಂದು ಮುಂಜಾನೆ 7 ಗಂಟೆಗೆ ನನ್ನ ಎಲ್ಲ ಯುವ ಹುಡುಗರನ್ನು ಚಹಾ ಕೂಡ ಕುಡಿಯದೇ ನಮ್ಮ ಕಾಂಗ್ರೆಸ್ ನಾಯಕರಾದ ಕಾಂಚನ್ರವರ ಮನೆ ಹೋದೆ, ಮನೆ ಬಾಗಿಲೇ ತಟ್ಟಿದೆ. ಅವರು ನಾನು ಇವತ್ತೇ ಎಸ್ ಪಿ ಸಾಹೇಬ್ರ ಹತ್ರ ಮಾತಾಡ್ತೇನಂತ ಹೇಳಿದರು, ಖಂಡಿತ ಈ ಕಾರ್ಯಕ್ರಮಕ್ಕೆ ಪರವಾನಿಗೆ ಮಾಡೇ ಕೊಡ್ತೇನಂತ ಹೇಳಿದರು. ಆದರೆ ಅವರಿಂದಲೂ ಸಾಧ್ಯ ಆಗಲಿಲ್ಲ. ಬಹುಶಃ ಬೆಳಗಾವಿಯಿಂದ ನಾನೇನು ಫೋನ್ ಮಾಡಲಿಲ್ಲ, ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ನ ಅನುಯಾಯಿ ಮತ್ತು ಸಮಾಜದ ಚಿಂತಕರಾದಂತಹ ಅಮರಶನೆಯವರೇ ಫೋನ್ ಮಾಡಿದರು. ಜಯನಿ ಹೀಗೀಗೆ ಅಂತ ನನಗೆ ಗೊತ್ತಾಯಿತು, ನಾನು ಈಗ ಎಸ್ ಪಿ ಸಾಹೇಬ್ರ ಹತ್ರ ಮಾತಾಡ್ತೇನಂತ ಹೇಳಿದರು. ಬಹುಶಃ ಪರಮೇಶ್ವರ್ ಅವರ ಕಾರ್ಯದರ್ಶಿ ಚೆಂಗಪ್ಪನವರ ಹತ್ರ ಮಾತಾಡಿ ಕೂಡ ಕೇಳಿದರು. ಅವರೇ ಸ್ವತಃ ಎಸ್ ಪಿ ಸಾಹೇಬ್ರ ಹತ್ರ ಮಾತಾಡಿದರು, ಆದರೂ ಅನುಮತಿ ಸಿಗಲಿಲ್ಲ. ಒಬ್ಬ ಪುಟ್ಕೋಶಿ 4 ಜನ ಎದುರಿಸಲಿಕ್ಕೆ ಈ ವ್ಯವಸ್ಥೆ ಅವಕಾಶ ಮಾಡಿಕೊಡಲಿಲ್ಲ ಅಂದರೆ ಈ ಕಾಂಗ್ರೆಸ್ನ ನಾಯಕರು ಜೀರಾ ವೋಲ್ಟೇಜಿನ ಬಲ್ಬ್ಗಿಂತ ಕಡೆ ಅಂತ ನನಗೆ ಅನಿಸಿದ್ದು. ತುಂಬ ನೋವಾಯಿತು. ನಾನು ಯಾಕೆ ನೋವನ್ನು ಹೇಳ್ತೇನೆ ಅಂದರೆ, ನನ್ನ ಇಡೀ ಸಮಾಜ ಕಾಂಗ್ರೆಸ್ಸನ್ನು ಬೆಂಬಲಿಸುವುದು ಅನಿವಾರ್ಯವಾಗಿದೆ. ಯಾಕೆಂದರೆ ಸಂವಿಧಾನವನ್ನು ನಾಶ ಮಾಡುವ ಈ ಸಂಘ ಪರಿವಾರದ ನಡುವೆ ನಮಗೆ ಕಾಂಗ್ರೆಸ್ ಒಂದು ಆಶಾದಾಯಕವಾಗಿತ್ತು. ಅದಕ್ಕಾಗಿಯೇ ದಲಿತ ಸಂಘ ಸಮಿತಿಯ ಐಕ್ಯ ಒಕ್ಕೂಟ ಅಂತ ಮಾಡಿಕೊಂಡು ರಾತ್ರಿ ಹಗಲು ಕಾಂಗ್ರೆಸ್ನ ಗೆಲುವಿಗಾಗಿ ಹೋರಾಟ ಮಾಡಿದ್ದು ಪಡ್ಕೊಂಡು. ಆದರೆ ಈ ಪಕ್ಷ, ಈ ಸರ್ಕಾರ ಸಂವಿಧಾನದ ಪೀಠಕ್ಕೆ ಓದು, ಸಂವಿಧಾನದ ಬಗ್ಗೆ ಮಾತಾಡಿದ್ ಬಿಟ್ಟರೆ ಈ ಕುರಿಸಿದ್ದ ನಮ್ಮ ಸಂವಿಧಾನದ ಆಶಯವನ್ನು ಉಳಿಸಿಕೊಳ್ಳಿಕ್ಕೆ ಈ ನೆಲದಲ್ಲಿ ಸಾಧ್ಯ ಆಗಿಲ್ಲ ಅನ್ನೋದು ಭಾಳ ನೋವಾಗಿತ್ತು. ಬಂಧುಗಳೇ, ನಾವು ಮಹಿಷಾ ದಸರಾವನ್ನು ಪ್ರತಿಷ್ಠೆಗಾಗಿ ಆಚರಿಸ್ತಾ ಇಲ್ಲ. ಪ್ರತಿಷ್ಠೆ ನಮಗಂತೂ ಖಂಡಿತ ಇಲ್ಲವೇ ಇಲ್ಲ. ನಮಗೆ ಇರುವುದು ಎರಡು ಮೌಲ್ಯಗಳು, ಒಂದು ಪ್ರಕೃತಿಯ ಮೌಲ್ಯ, ಇನ್ನೊಂದು ಬುದ್ಧನ ಆದರ್ಶ. ಸಂವಿಧಾನದ ಆದರ್ಶವನ್ನು ಉಳಿಸಿ ನಿಜ ಏನು, ಇತಿಹಾಸ ಏನು, ಪುರಾಣ ಏನು, ಯಾರು ಈ ಮಹಿಷಾಸುರ, ನಮಗೇನು ಕೊಟ್ಟಿದ್ದ ಅವನ ಚಿಂತನೆಯನ್ನು ನನ್ನ ಸಮಾಜಕ್ಕೆ ಮುಟ್ಟಿಸ್ತೇನೆ ಎನ್ನುವ ಹಠದಿಂದ ಈ ಕಾರ್ಯಕ್ರಮವನ್ನು ಎಲ್ಲೂ ಪೊಲೀಸ್ ಆಗಲಿ ಯಾರದೇ ಮನಸ್ಸಿನಿಂದ ರದ್ದು ಮಾಡಬೇಕಂತ ಒಪ್ಪಿಕೊಂಡ್ರು ಕೂಡ ನಾನು ಖಂಡಿತ ಒಪ್ಪಲಿಲ್ಲ. ನಾನು ಮಾಡೇ ಮಾಡ್ತೇನಂತ ತೀರ್ಮಾನಿಸಿ ಕಡೆಗೆ ಬೆಂಗಳೂರಿನ ನನ್ನ ಅನೇಕ ನಾಯಕರುಗಳ ನಡುವೆ ಅವನೇನು ಕಾನೂನು ಮಾಡ್ತಾನೆ ಮಾಡು, ನೀನು ಮಹಿಷಾಸುರ ಮಹಿಷೋತ್ಸವ ಅಂತ ಮಾಡಿದೆ, ನಾನು ನೋಡ್ತೇನೆ ಮಹಿಷಾ ದಸರಾ ಅವ್ರಿಗೆ ಕಾಂಟ್ರಿಬ್ಯೂಷನ್ ಆಗುವುದಾದರೆ, ಅವನ ಕಾನೂನಿಗೆ ಅಡ್ಡಿಯಾಗುವುದಾದರೆ, ಅವ್ರದ್ದು ಯಾವುದೂ ಬೆದರಿಕೆ ಇದ್ದರೆ ನೀನು ಮಹಿಷೋತ್ಸವ ಅಂತ ಮಾಡು, ನಾವಿದ್ದೇವೆ ಅಂತ ಬೆನ್ನು ತಟ್ಟಿದ್ರು. ಅದು ಯಾವುದೇ ಕೋರ್ಟಲ್ಲಿ ಆಗಲಿ ನಾವು ನೋಡು ಫೈಟ್ ಮಾಡು ಅಂತ ಹೇಳಿದರು. ಆ ನೆಲೆಯಲ್ಲಿ ನಾನೊಬ್ಬ ಬಲಿಯಾದರೂ ಪರವಾಗಿಲ್ಲ, ನನ್ನ ಸಮಾಜಕ್ಕೆ ಈ ಮೌಢ್ಯದ ವಿರುದ್ಧ ನಿಜವಾದ ಮಹಿಷಾಸುರನನ್ನು ಪರಿಚಯಿಸಬೇಕೆನ್ನುವ ಹಂಬಲದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಬಹುಶಃ ದೂರದಿಂದ ಕಲಬುರಗಿಯಿಂದ ನಿನ್ನೆ ಮಧ್ಯಾಹ್ನ ಬಸ್ಸಿನಲ್ಲಿ ಮಲಗಿಕೊಂಡು ಇಲ್ಲಿಯ ತನಕ ಬಂದಿದ್ದಾರೆ. ಅವರ ಇದೇನಿದೆ ಬರಲೇಬೇಕೆನ್ನುವ
ಒಂದು ಒತ್ತಡ ಏನಿದೆ, ಮಾತಾಡಲೇಬೇಕೆನ್ನುವ ಮನಸ್ಸು ಏನಿದೆ, ಕೇವಲ ಒಂದು ಫೋನ್ ಕರೆಗೆ ಅವರು ಇಲ್ಲ ಅಂತ ಇಲ್ಲ, ಜಯನ್ ಖಂಡಿತ ನಾನು ಬರ್ತೇನೆ ಅಂತ ಹೇಳಿದರು. ನಿಜಕ್ಕೂ ಸಂತೋಷ ಆಗಿದೆ, ಅವರು ಬಂದು ನನ್ನನ್ನು ರಕ್ಷಿಸಿದ್ದಾರೆ. ಜೊತೆಗೆ ಅಂಬೇಡ್ಕರ್ ಯುವ ಸೇನೆಯ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಮತ್ತು ಅಂಬೇಡ್ಕರ್ ಯುವ ಸೇನೆಯ ರೂಪುರೇಷೆಗಳಿಗೆ ಆದರ್ಶವಾಗಿ ಬೆಳೆಸ್ಕೊಳ್ಳಲಿಕ್ಕೆ ಸಹಕಾರಿಯಾಗಿದ್ದಂಥ ಶ್ರೀರಾಮ ದಿವಾಣರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆ ಬಹುಶಃ ಅನಾರೋಗ್ಯದ ನಡುವೆ ನಮ್ಮ ನಡುವೆ ತುಂಬ ನೋವುಗಳು ನನಗೆ ಕಾಡ್ತಾ ಇದೆ. ನನ್ನನ್ನು ಬೆಳೆಸಿದಂತಹ ನಾರಾಯಣ್ ಮನ್ ಸರ್ ತುಂಬ ನೋವಾಗ್ತದೆ, ಅವರ ತುಂಬ ಅನಾರೋಗ್ಯದ ನಡುವೆ ಕೂಡ ನಾನು ನೀನು ಕರೆಯದಿದ್ದರೂ ನಾನು ಬರ್ತೇನೆ ಜಯನ್ ಅಂತ ಹೇಳಿದರು. ಈ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಲೇಬೇಕು, ನೋಡಲೇಬೇಕಂತ ಹೇಳಿದರು. ಅವರು ಬಂದಿದ್ದಾರೆ, ಹೆಚ್ಚು ಮಾತಾಡದಿದ್ದರೂ ಪರವಾಗಿಲ್ಲ, ಅವರನ್ನು ಈ ವೇದಿಕೆಯಲ್ಲಿ ಗುರುತಿಸುವುದು ನನ್ನ ಅದಮ್ಯ ಕರ್ತವ್ಯ ಆಗಿದೆ. ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಕೊಡ್ತೇನೆ. ಒಟ್ಟಾರೆ ನನ್ನ ಅಂಬೇಡ್ಕರ್ ಯುವ ಸೇನೆಯ ಎಲ್ಲ ಹುಡುಗರು ಕೊರಳಿನಿಂದಲ್ಲ ಕರುಳಲ್ಲಿಂದ ಮಾತಾಡ್ತಾ ಇದ್ದಾರೆ. ಒಂದು ವೇಳೆ ಅವರೇ ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನ ಬರಬಾರದು ಅಂತಿರೋದು, ಬಹುಶಃ ಜೋರಾದ ಮಳೆ ಬರತಕ್ಕಂಥ ಮೋಡ ನಿಂತು 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 ಹ್ಯಾಂಗೆ ಬರ್ತಿತ್ತಲ್ಲ ಆ ರೀತಿ ಎರಡು ಮಾತಾಡ್ರು. ಆದರೂ ಕೂಡ ಅವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ನಮಗೆ ಯಾವ ಸಹಕಾರದ ಅವಶ್ಯಕತೆ ಇಲ್ಲ, ನಮಗೆ ಬಾಬಾ ಸಾಹೇಬರ ಸಂವಿಧಾನದ ನಮ್ಮ ಜೊತೆ ಇದೆ, ನಾವು ಯಾವುದೇ ಹೆದರೂ ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ಮಾತು ಹೇಳ್ತಾ ಇದ್ದೀನಿ, 1956 ಡಿಸೆಂಬರ್ 6ನೇ ತಾರೀಕಿನ ಪೂರ್ವದಲ್ಲಿ ಈ ದೇಶದಲ್ಲಿರ್ತಕ್ಕಂಥ SC ST OBC ಮತ್ತು ಮಹಿಳೆಯರಿಗೆ ಯಾರಾದರೂ ಸಂರಕ್ಷಣೆ ಮಾಡಿದ್ದೇ ಆದರೆ ಅದು ಕೇವಲ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತ್ರ ಮಾಡಿರ್ತಕ್ಕಂಥದ್ದು. ಅವರು ಯಾವಾಗ 1956 ಡಿಸೆಂಬರ್ 6ನೇ ತಾರೀಕು ದಿವಸ ಮಹಾಪರಿನಿಪಾಣಗೊಂಡ್ರು, ಅಂದಿನಿಂದ ಇಂದಿನವರೆಗೂ ಇವತ್ತಿನ ತನಕ ಕೂಡ ನಮಗೆ ಯಾವ ದೊಣ್ಣೆ ನಾಯಕನು ಕೂಡ ರಕ್ಷಣೆ ಮಾಡ್ತಾ ಇಲ್ಲ, ಆದರೆ ಒಂದು ಶಕ್ತಿ ನಮಗೆ ರಕ್ಷಣೆ ಮಾಡ್ತಾ ಇದೆ, ಅದು ಯಾವುದು ಅಂದರೆ ಭಾರತದ ಸಂವಿಧಾನ ಅಂತ. ಭಾರತದ ಸಂವಿಧಾನ ನೀವು ಗ್ರ್ಯಾನಿಟ್ ಆಸ್ಟಿನ್ ಅವ್ರು ತಗೋರಿ, ನೆಲ್ಸನ್ ಮಂಡೇಲಾ ಅವ್ರು ತಗೋರಿ, ವಿದೇಶಿ ಬರಹಗಾರರು ತಗೋರಿ, ಎಲ್ಲರೂ ಕೂಡ ಭಾರತದ ಸಂವಿಧಾನದ ಬಗ್ಗೆ, ಭಾರತದ ಸಂವಿಧಾನ ಕರ್ತೃ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ತುಂಬ ತುಂಬ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು. ಬಾಬಾ ಸಾಹೇಬರು ನಮಗೆ ಒಂದು ಕೊಟ್ಟು ಹೋಗಿದ್ದಾರೆ, ನಾವೆಲ್ಲ ನೆನ್ಪಿಟ್ಕೋಬೇಕು. ಜಯನ್ ಮಲ್ಪೆ ಆಗಿರ್ಬೋದು, ನಾವು ಆಗಿರ್ಬೋದು ಅಂತ ವೇದಿಕೆಯಲ್ಲಿರ್ತಕ್ಕಂಥ ಪ್ರಜ್ಞಾವಂತರ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪ್ರಜ್ಞಾವಂತರು ಮಾತಾಡ್ತಕ್ಕಂಥ ಶಕ್ತಿ ಅದಂದರೆ ಇದು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಬಾಬಾ ಸಾಹೇಬರು ನಮಗೆ ಕೊಟ್ಟಿರ್ತಕ್ಕಂಥದ್ದು ತುಕ್ಕು ಹಿಡಿತಕ್ಕಂಥ ಫಿರಂಗಿ ಕೊಟ್ಟಿಲ್ಲ, ನಮಗೆ ತುಕ್ಕು ಹಿಡಿತಕ್ಕಂಥ ಫಿರಂಗಿ ಕೊಟ್ಟಿಲ್ಲ, ಸವಿದು ಹೋಗ್ತಕ್ಕಂಥ ಖಡ್ಗ ಕೊಟ್ಟಿಲ್ಲ, ತುಕ್ಕು ಹಿಡಿಯದೇ ಇರ್ತಕ್ಕಂಥ ಸವೆದು ಹೋಗದೇ ಇರ್ತಕ್ಕಂಥ ಈ ವಸ್ತುಗಳಿಗಿಂತ ಪವರ್ಫುಲ್ ಆಗಿರ್ತಕ್ಕಂಥ ಪೆನ್ ಕೊಟ್ಟು ಹೋಗಿದ್ದಾರೆ, ನಾವೆಲ್ಲರೂ ನೆನ್ಪಿಟ್ಟುಕೊಳ್ಬೇಕು ಪೆನ್. ಆವಾಗ 1949 ನವೆಂಬರ್ 26ರ ಪೂರ್ವದಲ್ಲಿ ಈ ದೇಶದ ಮನುವಾದಿ ಜನಾಂಗ ಅಂತಿದ್ರು, ಏನು ಮಾಡ್ತಾನೆ ಒಬ್ಬ ಆದಿ ದ್ರಾವಿಡ ಜನಾಂಗ ಒಬ್ಬ ಮಹಾರ ಹುಡುಗ ಅಂತ ಮುಟ್ಟಿಸ್ಕೊತಿದ್ದಿಲ್ಲ, ಯಾರನ್ನು ಮುಟ್ಟಿದ್ರೆ ಮೈಲಿಗೆ ಆಗ್ತದ ಅಂತಿರೋ ಅಂಥ ವ್ಯಕ್ತಿ ಈ ದೇಶದ ಹಣೆ ಬರ ಬರ್ತಿದ್ದಾರೆಂದರೆ ಆತನ ಪೆನ್ನಿನಲ್ಲಿ ಎಷ್ಟು ತಾಕತ್ತಿರಬೇಕು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತರು, ಪೆನ್ ಈಸ್ ಎ ಪವರ್ಫುಲ್ ವೆಪನ್, ಯು ಕ್ಯಾನ್ ಯೂಸ್ ಇಟ್ ಟು ಚೇಂಜ್ ದ ವರ್ಲ್ಡ್. ಪ್ರಪಂಚವನ್ನು ಬದಲಾಯಿಸ್ತಕ್ಕಂಥ ಶಕ್ತಿ ಯಾವುದಕ್ಕಾದ್ರೂ ಇದ್ದರೆ ಅದು ಖಡ್ಗಕ್ಕೂ ಇಲ್ಲ, ಬದ್ದುಗುಂಡಿಗೂ ಇಲ್ಲ, ಯಾವುದಕ್ಕೂ ಇಲ್ಲ, ಬರೀ ಪೆನ್ನಿಗಿದೆ. ಅದಕ್ಕೆ ಬಾಬಾ ಸಾಹೇಬ್ರ ಪೆನ್ನಿಗೆ ಒಂದು ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ನಮ್ದು ಹೇಗಾಗಿದೆ ಗೊತ್ತಿದೆ, ನಾನು ಸುಮಾರು ಒಂದು ತಿಂಗಳು ನೋಡ್ತಾ ಇದ್ದೇನೆ ಆ ಪೇಮೆಂಟ್ಗೆ ಸೌಂಡ್ ಒಬ್ಬ ಪೇಮೆಂಟ್ಗೆ ಹಾಕಿ ಇನ್ನೊಂದು ಪೇಪರ್ ಸಿಂಹ. ನಮ್ಮ ಮೂಲ ಅಸ್ಮಿತಿಗೆ ಧಕ್ಕೆ ತರ್ತಕ್ಕಂಥದ್ದು ನಾವು ದಿನನಿತ್ಯವಾದ ತಿಂಗಳಲ್ಲಿ ನೋಡ್ತಾ ಇದ್ದೀವಿ. ಏನಾಗಿದೆ ಅಂದರೆ ಜನಪದದಲ್ಲಿ ಇದು ಮಾತಿದೆ, ಮಾಡುಂಡ್ರೆ ಮಂದಿ ಕಾಟ ಅಂತ, ಬೇಡುಂಡ್ರೆ ನಾಯಿ ಕಾಟ ಅಂತ. ನಾವು ಮಾಡುಂಡ್ರೆ ಮಂದಿ ಕಾಟ, ಬೇಡುಂಡ್ರೆ ನಾಯಿ ಕಾಟ ಅಂತ. ಇವತ್ತು ಈ ದೇಶದ ಮೂರು ಭಾರತೀಯ ಜನಾಂಗದ ಪರಿಸ್ಥಿತಿ ಹಾಗಾಗಿದೆ, ನಾವು ಮಾಡುವಂಗಿಲ್ಲ ಮತ್ತು ಬೀಳೋದಿಲ್ಲ. ನೋಡಿ, ಕಾಲ್ಪನಿಕ ದೇವರುಗಳನ್ನು ಸೃಷ್ಟಿ ಮಾಡಿ ಉದರ ಪೋಷಣಾರ್ಥಕ ಬಹುಕೃತ ವೇಷಮಂತೆ ಹೊಟ್ಟೆಪಾಡಿಯಲ್ಲಿ ಸೃಷ್ಟಿ ಮಾಡಿ ಈ ದೇಶದ ಮೂಲ ಭಾರತೀಯರನ್ನು ಗುಲಾಮರನ್ನಾಗಿ ಮಾಡಿಕೊಂಡು ತಮಗೆ ತೋಚಿದಂತೆ ಗೀಚಿರ್ತಕ್ಕಂಥದ್ದು ಸಂವಿಧಾನ ಕೊಟ್ಟಿರ್ತಕ್ಕಂಥ Article 19 ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಂವಿಧಾನ ಕೊಟ್ಟಿರ್ತಕ್ಕಂಥ ವಿಧಿ 51 H ಅನ್ವಯ
ವೈಜ್ಞಾನಿಕವಾಗಿರ್ತಕ್ಕ ವಿಷಯ ಮಾತಾಡಕ ಬರೀಲಿಕ್ಕ ಹೇಳಕ್ ಹೋದೆ ಅಂದ್ರೆ ನಮ್ ಮೇಲೆ ಐ ಪಿ ಸಿ ಸೆಕ್ಷನ್ 153 ಮತ್ತು 295 ಎಫ್ ಐ ಆರ್ ಕಾಲ್ಪನಿಕವಾಗಿರ್ತಕ್ಕಂಥ ಚಾರಿತ್ರಿಕವಾಗಿರ್ತಕ್ಕಂಥವಲ್ಲ ಯಾವುದೇ ತಳ ಬುಡ ಇರಲಾರ್ದೆ ಇರ್ತಕ್ಕಂಥ ಕಾಗೆಕ್ಕನ ಗುಬ್ಬೆಕ್ಕನ ಕತ್ತಿ ಅದ ಉದಾಹರಣೆ ಒಂದು ಭಾಳ ಸೀಮಿತ ಐತಿ ನಿಮಗೆ ಕಳೆದ ಸಾಲಿನಲ್ಲಿ ಪಠ್ಯ ಪುಸ್ತಕ ಮಾಡಿದ್ರು ಅವ್ರ ಹೀರೋ ವಿ ಡಿ ಸಾವರ್ಕರ್ ಅಂದಮಾನ್ ನಿಕೋಬಾರ್ ದ್ವೀಪದಲ್ಲಿ ಇದ್ದಂತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಲ್ಬುಲ್ ಅಂತ ಒಂದು ಇಷ್ಟೇ ಹಕ್ಕಿ ಇರ್ತದೆ ಅದ್ರ ಮ್ಯಾಲ ಬಂತು ಇಲ್ಲಿ ಯುದ್ಧ ಮಾಡಕ್ ಬರ್ತಿದ್ರು ಅಂತ ಬಂದ ಬ್ರಿಟಿಷರ್ ಸರ್ ಯುದ್ಧ ಮಾಡಿ ಮತ್ತೆ ಬುಲ್ಬುಲ್ ಹಕ್ಕಿ ಮಾಡ್ಬೋದು ಇದು ಪಠ್ಯದಾಗ ಅಳವಡಿಸಿರ್ತಕ್ಕಂಥದ್ದು ಇದು ಪ್ರಶ್ನೆ ಮಾಡಿದ್ರೆ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುತ್ತೆ ಅಂತ ಇದು ಪ್ರಶ್ನೆ ಮಾಡಿದ್ರೆ ನಮ್ಮ ನಾಯಕನಿಗೆ ಅಪಮಾನ ಮಾಡ್ಯಾರಂತ ಇದು ಹೆಂಗಾಗಿದೆ ಅಂದ್ರೆ ಹುಲಿ ಬೇಟೆಗಾರನನ್ನು ಅಟ್ಟಾಡಿಸ್ಕೊಂಡು ನೋಡುದು ಬಹುಸಂಖ್ಯಾತರು ಬೇಟೆಗಾರರಾದಾಗ ಅದನ್ನು ತಪ್ಪಿಸ್ಕೋಬೇಕಾದ್ರೆ ಅದನ್ನು ಉದ್ದಟತನ ಅಂತ ಪರಿಭಾವಿಸ್ತಕ್ಕಂತ ಮನುವಾದಿ ಮನಸ್ಥಿತಿ ಇವತ್ತು ದಿವಸ ಕ್ರಿಯೇಟ್ ಆಗಿದೆ ನಾವು ನಮ್ಮ ಅಸ್ಮಿತೆಯ ಸಲಹೆ ಹೋರಾಟ ಮಾಡಿದ್ರೆ ಅದು ನಮಗಪ್ಪನಾಗಿದೆ ನಮಗಪ್ಪನಾಗಿದೆ ಬಾಯಿ ಬಾಯಿ ಪಡ್ಕೊಳ್ತಕ್ಕಂಥ ಕೆಲಸ ಇದು ನಡೆದಿದೆ ಆಮೇಲೆ ಮೈಸೂರು ದಸರಾ ನಮ್ಮ ಸಹೋದರ ಜಯನ್ ಮಲ್ಪೆ ಆಗಿರ್ಬೋದು ಗುಲ್ಬರ್ಗಾದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಮಹಿಷ ದಸರಾ ಆಚರಣೆ ಮಾಡ್ತಾ ಇದ್ದೀವಿ ಮಹಿಷ ದಸರಾ ದಯವಿಟ್ಟು ಮಾಧ್ಯಮದ ಕೆಳಗೆ ಹೇಳ್ತೀನಿ ಮಹಿಷ ದಸರಾ ಅಥವಾ ಮಹಿಷ ಉತ್ಸವ ಇದು ಯಾರ ವಿರುದ್ಧವಲ್ಲ ಯಾರ ಪರವೂ ಅಲ್ಲ ನಮ್ಮ ಅಸ್ತಿತ್ವ ಮತ್ತು ನಮ್ಮ ಅಸ್ಮಿತೆಗಾಗಿ ನಾವು ಅದನ್ನು ಉಳಿಸಿಕೊಳ್ಳುವ ಸಲುವಾಗಿ ನಡೆಸಿರ್ತಕ್ಕಂಥ ಸಾಂಸ್ಕೃತಿಕ ದಂಗೆಯ ವಿರುದ್ಧದ ಪ್ರತಿರೋಧದ ಒಂದು ಸಾಂಸ್ಕೃತಿಕ ಹಬ್ಬ ಇದಾಗಿದೆ ಸಾಂಸ್ಕೃತಿಕ ದಂಗೆಯ ವಿರುದ್ಧ ಏನು ಸಾಂಸ್ಕೃತಿಕ ದಂಗೆ ಅದು ನಮ್ಮ ಮುಂದೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವು ನಿಮಗೆ ಹೇಳ್ಕೊತವೆ ಎಷ್ಟು ಇವರ ಮನಸ್ಥಿತಿ ಎಷ್ಟು ದುರ್ಬಲವಾಗಿದೆ ಅಂದರೆ ನಾನು ಎಷ್ಟೊತ್ತು ಮಾತಾಡಬೇಕು ಅಧ್ಯಕ್ಷ ಆಮೇಲೆ ನಿಮಗೆ ಬ್ಯಾಸರ ಬಂದು ಹೇಳ್ಬಿಟ್ಟು ಬಿಟ್ಟುಬಿಡ್ತೀನಿ ಇನ್ನೂ ಚಾಲು ಮಾಡಿಲ್ಲ ಸಂವಿಧಾನ ನಿಧಿ 368 ಸಂವಿಧಾನ ತಿದ್ದುಪಡಿ ಮಾಡ್ತಕ್ಕಂಥ ವಿಧಿಯನ್ನಿಟ್ಟರು ಕೂಡ ಗೊತ್ತಿಲ್ಲ ಪಾಪ ಪಾರ್ಲಿಮೆಂಟ್ದಾಗ ಮಾತೇ ಬರಲ್ಲ ಹಿಂದಿ ಬರಲ್ಲ ಇಂಗ್ಲೀಷ್ ಬರಲ್ಲ ಇಂಟರ್ಮೀಡಿಯೇಟ್ ಪಾಸ್ ಆಗಿರ್ತಕ್ಕಂಥವಕ್ಕ ನೀವು ಲೋಕಸಭೆ ಕಳಿಸಿದ್ರೆ ಅವ ಹಂಗೆ ಮಾತಾಡ್ತಾವ ಗಪ್ ಗಪ್ಪ ಜೋತ್ಕೊಂಡು ಕೊಡ್ತಾ ಇದ್ದು ಬರ್ತಾವ ಸಂವಿಧಾನದ ಬಗ್ಗೆ ಗಂದೇ ಗೊತ್ತಿಲ್ಲ ಸಂವಿಧಾನದ ನಿಧಿ 368 ಬಾಬಾ ಸಾಹೇಬರು ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಇವತ್ತು 105 ತಿದ್ದುಪಡಿ ಆಗಿವೆ ಅವ್ರಿಗೆ ಗೊತ್ತಿಲ್ಲ ಅಂತ ನಾವು ಬಂದದ್ದೇ ಸಂವಿಧಾನ ಬದಲಾವಣೆ ಮಾಡಕತ್ತೆ 105 ತಿದ್ದುಪಡಿ ಆಗದ ಬಗ್ಗೆ ಗೊತ್ತಿಲ್ಲ ಇವರ ಅಣ್ಣ ಮೈಸೂರಲ್ಲಿ ಇರ್ತಕ್ಕಂಥ ಪ್ರತಾಪ್ ಯಾದವ್ ಪೇಪರ್ ಸಿಂಹ ಮೊನ್ನೆ ವಿಡಿಯೋ ನೋಡಿದೆ ಎಂಥ ಧೂರ್ತ ಬುದ್ಧಿ ನೋಡಿ ಅಯ್ಯೋ ನಾನು ಗೆದ್ದೆ ಮೀಸಿ ಕೆಳಗೆ ಬಿದ್ದರೂ ಮೀಸಿ ಮಣ್ಣಾಗಿಲ್ಲ ಅಂತ ಕೆಳಗೆ ಬಿದ್ದರೆ ಹೆಂಗಂದ್ರೆ ಮಹಿಷ ದಸರವನ್ನು ನಾವು ಮಹಿಷಾಸುರನಿಗೆ ಪುಷ್ಪಾರ್ಚನೆ ಮಾಡ್ತೀವಿ ಅಂತಿರೋದು ನಮ್ಮ ಸಹೋದರರು ಕೂಡ ನಿರ್ಧಾರ ಮಾಡಿದರು ಅದನ್ನು ಪ್ರತಿರೋಧಿಸುವ ಸ್ವಲ್ಪ ಒಪ್ಪ ಸಂಸದ ಪವರ್ಫುಲ್ ಸಂಸದ ಕೇಂದ್ರದಲ್ಲಿ ತನ್ನದಾಗಿರ್ತಕ್ಕಂಥ ಸರ್ಕಾರ ಆ ಚಾಮುಂಡಿ ಚಲೋ ಅಂತಕ್ಕಂಥ ಕಾರ್ಯಕ್ರಮ ಹಾಕಿದ್ರು ಆಗ ನಮ್ಮ ಜನರು ಹೆಂಗಂದ್ರೆ ಡಿಪ್ಲೊಮೆಟಿಕ್ ಆಗಿದ್ದಾರೆ ಮ್ಯಾನೇಜ್ಮೆಂಟ್ ಗೊತ್ತು ಚಳವಳಿಗಾರ ನಮ್ಮ ಚಳವಳಿಗಾರರಿಗೆ ಡಿಪ್ಲೊಮೆಟಿಕ್ನು ಗೊತ್ತು ಅವ್ರೇನು ಮಾಡಿಬಿಡಿದ್ರು ಮಹಿಷ ಅಲ್ಲಿರೋದು ಕಲ್ಲು ಮಹಿಷ ನಮ್ಮ ಸಮಾಜದ ಮಧ್ಯದಲ್ಲಿದ್ದಾನೆ ಅದಕ್ಕಾಗಿ ನಾವು ವಿಚಾರಗೋಷ್ಠಿಗಳ ಮೂಲಕ ಮಹಿಷನನ್ನು ಪರಿಚಯ ಮಾಡೋಣ ಅಂತ ತಿಳಿದು ಆ ಸಭಾಗೃಹದಲ್ಲಿ ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಿ ಇನ್ನೊಂದು ವಿಡಿಯೋ ಮಾಡ್ತಾರೆ ನಾವು ಹೇಗೆ ಅವರನ್ನು ಮಹಿಷರಿಗೆ ಹಾಗೆ ಹಾಕಿಕೊಳ್ಳಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ ಚಾಮುಂಡಿ ಬೆಟ್ಟಕ್ಕೆ ಚಲೋ ಚಾಮುಂಡಿನೂ ಬ್ಯಾನ್ ಆಗಿದೆ ಅದಕ್ಕೊಂದು ಸಣ್ಣ ಚುಟುಕಿ ಹೇಳ್ತೀನಿ ಒಂದು ಜಾನಪದ ಚುಟುಕಿ ಹೇಳ್ತೀನಿ ಅವ್ರ ಮನಸ್ಥಿತಿ ಹೇಗಿದೆ ನೋಡಿ ಇಬ್ಬರು ಗಂಡ ಹೇಳ್ತಿ ಇಬ್ಬರು ಗಂಡ ಹೆಂಡತಿ ಕೆಳಗೆ ಭೂಲೋಕದಲ್ಲಿ ಜಗಳ ಆಡ್ಲತ್ತಿರಂತ ಆಕೆ ಕೂದಲು ಅವನ ಕೈದಲ್ಲಿ ಅವನ ಕೂದಲು ಆಕೆ ಕೈದಲ್ಲಿ ಹೆಂಡತಿ ಕೆಳಗೆ ಕುಡಿತಾ ಇದ್ರಂತ ಗಂಡನಿಗೆ ಗಂಡು ಹೆಂಡತಿ ಕುಡಿತಾ ಇದ್ದಂತ ಒಂದೇ ಒಂದು ಮಗು ಇತ್ತು ಅದು ಒಳಕೊಂಡು ನಿಂತಿತ್ತಂತ ಅವನು ಬಿಡುತ್ತಾ ಇಲ್ಲ ಅಪ್ಪನೂ ಬಿಡ್ತಾ ಇಲ್ಲ ಅಂತ ಅವಾಗ ಪರಮಾತ್ಮ ಪಾರ್ವತಿ ಇದ್ರ ಜನಪದ ಕತೆ ಪರಮಾತ್ಮ ಪಾರ್ವತಿ ಮ್ಯಾಲ ಭೂಲೋಕದಿಂದ ಶಿವಲೋಕಕ್ಕೆ ನಡೆದಿರಂತ ಪಾರ್ವತಿ ನೋಡಿದ್ರು ಅಂತ ಹೆಣ್ಮಕ್ಳು ಕಳ್ಳು ಬಹಳ ಮೆತ್ತಗ ಪಾರ್ವತಿ ನೋಡಿದ್ರು ತರಿ ಕಲ್ಲೋಡ್ರಿ ಗಂಡ ಹೆಂಡತಿ ಎಂತ ಪ್ರಿ ಕೂದಿಡಿದ ಹೊಡೆದಾಡುವಂತ ಕೆಳ ಭೂಲೋಕದಲ್ಲಿ ಅವ್ರ ಸಮಸ್ಯೆ ಇರೋದ ಬಗೆಯಲ್ಲಿ ಸರಿ ಅಂತ ಅಂತ ಇಲ್ಲ ಪಾರ್ವತಿ ಅವ್ರ ಮನಸ್ಥಿತಿನೇ ಹಂಗೆ ಇದೆ ಒಳಕು ಮನಸ್ಸಿನ ಜನ ಅದು ಅವ್ರ ಬಳಕೆ ಇರ್ತ ಬಿಟ್ಟು ಬಿಡು ಅಂತ ಹೇಳಿಲ್ಲ ಪಾಪ ಹುಡುಗ ಹೊಡ್ತಾ ಇದೆ ಅಟ್ಲೀಸ್ಟ್ ಆ ಹುಡುಗನ ಸೆರಕಾದ್ರೆ ಹೋಗಿ ಅವ್ರ ಸಮಸ್ಯೆ ಬಗೆಹರಿಸಬೇಕು ಅಂತ ಆದ್ರೆ ಇತ್ತು ಹೆಂಡತಿ ಮಾತ್ರ ಪರಮಾತ್ಮ ಪಾರ್ವತಿ ಮುದುಕರಾಗಿ ಮುದುಕಿಯಾಗಿ ಬಂದು ನಿಂತರು ಆವಾಗ ಗಂಡ ಹೇಳಿದ್ರೆ ಹೊರಗೆ ಬರಲಿಲ್ಲೋ ನಿಮ್ಮ ಓದ್ ಬಾಬಾ ಸಾಹೇಬರು ಚಪ್ಪಲಿಗೆ ಸಮಾನ ಅಲ್ಲ ಪಠ್ಯ ಪಾಡಿಗಾಗಿ ಬದುಕ್ತಕ್ಕಂಥ ಜನಾಂಗ ಅದನ್ನೇ ಬಾಬಾ ಸಾಹೇಬ್ರು ಹೇಳ್ತಾರೆ ನಿಮ್ಮ ಓದು ಹೇಗೆ ಉದಾಹರಣೆ ನೋಡ್ರಿ ಡಿಮೋಷನ್ ಆದರೆ ಬಾಬಾ ಸಾಹೇಬ್ರು ಫೋಟೋ ಹಿಡ್ಕೊಂಡು ಬೇಕೇ ಬೇಕು ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತೀರಿ ಮತ್ತೆ ರೀಫಾರ್ಮ್ ಪ್ರಮೋಷನ್ ಐತೆ 2019 ತಿರುಪತಿ ತಿಮ್ಮಪ್ಪಗ ಶಿರಡಿ ಸಾಯಿಬಾಬಾಗ ಹರಕೆ ಹೊರತಾವೆ ಇಂಥ ಮೂರ್ಖರಿಂದ ನಮ್ಮ ಅಸ್ಮಿತೆ ಮತ್ತು ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಸಾಧ್ಯತೆ ಏನ ಅಂತ
ಅದಕ್ಕೆ ಬಾಬಾ ಸಾಹೇಬ್ ಒಂದು ಸಾರಿ ಹೇಳ್ತಾರೆ ಮೂರ್ಖರೇ ನೋಡಿ, 1951 ರಲ್ಲಿ ಆಗ್ರಾದಲ್ಲಿ ಮಾತಾಡತಕ್ಕಂತ ಸಂದರ್ಭದಲ್ಲಿ ಒಂದು ಹಿಂದಿನ ಹೇಳ್ತೀನಿ, ನಾನು ಮತ್ತೆ ಕನ್ನಡದ ಹೇಳ್ತೀನಿ. ಬಾಬಾ ಸಾಹೇಬ್ ಹೇಳ್ತಾರೆ ತುಂಬಾ ನೋವಿನಿಂದ ಈ ಎಜುಕೇಟೆಡ್ ಜನಾಂಗದ ಬಗ್ಗೆ, ಮುಜೆ ಫಿಕ್ರ ಉಸ್ ಬಾತ್ ಕಾ ನಹೀ ಕಿ ತಾಜ್ ಕಾ ಕ್ಯಾ ಹೋತಾ ಹೈ, ಮುಜೆ ಫಿಕ್ರ ಇಸ್ ಬಾತ್ ಕಾ ಹೈ ಕಿ ಪರಿವರ್ತನ ಕಾ ಆಗಾಜ್ ಕಾ ಕ್ಯಾ ಹೋತಾ ಹೈ, ಮೇರೇ ಪಡೇ ಲಿಖೆ ಲೋಗೋ ನೇ ಚೋಟಿಲಾ ಜಾನೆ ಲಿಗೆ, ಮೇರೇ ಬಾದ್ ಮೇರಾ ಸಮಾಜ ಕಾ ಕ್ಯಾ ಹೋಗೋದು. ನನಗೆ ಬಡದವ್ರು ಓದೋರು ಚಿಂತೆ ಇಲ್ಲ, ಅವ್ರ ಶಾಸಕರಾತವ್ರು ಸಂಸದರಾತವ್ರು ಸಚಿವರಾತವ್ರು ಚಿಂತೆ ಇಲ್ಲ, ನನಗೆ ಇದು ಚಿಂತೆ ಇದ ನನ್ನ ಜನರಿಗೆ ಹ್ಯಾಂಗ ಇವರು ಜ್ಞಾನದ ದೀಪ ತೋರಿಸ್ತಾರಂತ ಚಿಂತೆ ಆಗ್ಯದ. ನಾ ಸತ್ ಮೇಲಕ ನನ್ನ ಜನರ ಗತಿಯೇನು, ನನ್ನ ಸಮಾಜ ಗತಿಯೇನು ಅಂತೇಳಿ ಬಾಬಾ ಸಾಹೇಬ್ ಹೇಳ್ತಾರೆ. ಮೂರ್ಖರೇ, ನಾನು ನಿಮ್ಮಂಗೆ ಕಲ್ಲು ದೇವರ ಕಟ್ಗಿ ದೇವ್ರಿಗ ಗುಡ್ಡದನದೇವ್ರಿಗೆ ಬೆಟ್ಟದನದೇವ್ರಿಗೆ ಹರಕಿ ಹೊತ್ಕೊತ್ತು ಗಂಟಿ ಬಡ್ಕೊತ್ತು ತಿರುಗಾಡಿದ ಅಂದರೆ ಓದೋದು ಬಿಟ್ಟು ಇವತ್ತಿನ ದಿವಸ ನೀವೆಲ್ಲ ಹನುಮಂದೇವ್ರ ಗುಡಿ ಮುಂದೆ ಭಿಕ್ಷಾ ಬೇಡಬೇಕಾದಿತ್ತು ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ ಹೇಳ್ತಾರೆ. ಬಾಬಾ ಸಾಹೇಬ್ರ ಆರ್ಟಿಕಲ್ 15 ಶಿಕ್ಷಣದಲ್ಲಿ ಮೀಸಲಾತಿ ಕಲ್ಪಿಸಿಕೊಟ್ಟಿದ್ದಿಲ್ಲ ಅಂದರೆ, ಆರ್ಟಿಕಲ್ 14 ಆರ್ಟಿಕಲ್ 16 ನೌಕರಿಯಲ್ಲಿ ಮೀಸಲಾತಿ, ಆರ್ಟಿಕಲ್ 16(4) ಬಡ್ತಿಯಲ್ಲಿ ಮೀಸಲಾತಿ ಕೊಟ್ಟಿದ್ದಿಲ್ಲ ಅಂದರೆ ಇವರೇನು ದಿಮಾಗ್ ಕಡಿಸ್ತಾರಲ್ಲ ಎಮ್ಮಿ ತೊಗಲಿನ ದೊಡ್ಡ ದೊಡ್ಡ ಅಧಿಕಾರಿ ಮಹೋದಯರು, ಇವರೆಲ್ಲರೂ ಹನುಮಂದಿರ ಗುಡಿ ಮುಂದೆ ರಾಮನ ಗಡಿ ಮುಂದೆ ಪ್ಲೇಟ್ ಹಿಡ್ಕೊಂಡು ನಮಗಿಷ್ಟು ಕೊಡ್ರಿ ನಮಗಿಷ್ಟು ಕೊಡ್ರಿ ಅಪ್ಪ ಭಿಕ್ಷೆ ಬೇಡಬೇಕಾದಿತ್ತು. ಆದರೂ ಕೂಡ ಇವತ್ತಿವರೆವರೆಗೂ 70 ವರ್ಷ ಆದರೂ ಕೂಡ ಇವರು ಪರಿವರ್ತನೆ ಆಗೋದಿಲ್ಲ ಅಂದರೆ ಇವ್ರು ಎಂಥ ಮೂರ್ಖರು ಅಂತ. ಮತ್ತು ಅವರು ನೀವೆಲ್ಲ DSSನವರು ಅಥವಾ ದಲಿತ ಸಂಘರ್ಷ ಸಮಿತಿ ಅಥವಾ ದಲಿತ ಏನಾದರೂ ಕಾರ್ಸಿ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚೀರಿ ಚೀರಿ ಹೇಳ್ತಾರೆ, ಬಾಬಾ ಸಾಹೇಬ್ರು ಏನು ಹೇಳಿದ್ದಾರೆ, ಶಿಕ್ಷಣ ಅಂದರೆ ಹುಲಿಹಾಲು ಇದ್ದಂಗೆ ಅಂತ, ಹುಲಿಹಾಲು ಕುಡಿದವನು ಗರ್ಜಿಸಲೇಬೇಕು ಅಂತ. ರೇ ಸ್ವಾಮಿ, ಹುಲಿಹಾಲು ಕುಡಿತೀರಿ ನೌಕರಿ ತಗೋತೀರಿ, ತಗೊಂಡು ಹೋಗಿ ಧಾರ್ಮಿಕ ಸರ್ಕಸ್ನಲ್ಲಿ ಲಾಗ ಹಾಕ್ತೀರಿ, ದೇವರ ತಿಂಡ್ರ ಗುಡಿ ಮುಂದೆ ಹೋಗಿ ಲಾಗ ಹಾಕ್ತೀರಿ. ಎಂಥ ಮೂರ್ಖರದಾರಿ ಬರಂದ್ರೆ BSc MSc KS IPS IAS ಪಾಸ್ ಆಗಿರ್ತಾರೆ, SSLC ಫೇಲ್ ಆಗಿರ್ತಕ್ಕಂಥ ಪುರೋಹಿತನ ಹತ್ರ ಹೋಗಿ ದುಡ್ಡು ಹಾಕಿ ಅವನಿಂದ ಆಶೀರ್ವಾದ ಜ್ಞಾನ ಕೇಳ್ತಾರೆ ಬುದ್ಧಿ ಕೇಳ್ತಾರೆ. ಅವನೇನು ಹೇಳ್ತಾನೆ ಗೊತ್ತೇವ್ರಿ, ನೀವು ಯಾವುದೇ ಮಠಕ್ಕೆ ಹೋಗಿ ಯಾವುದೇ ಗುಡಿಗೆ ಹೋಗಿ ನೀವು ಅನ್ಬೋದೆ ಸರ್ ನೀವೆಲ್ಲ ಹಂಗೆಲ್ಲ ಪಾಪ ಅವ್ರಿಗೆ ಅನ್ಬೇಡ ಅಂತಾರೆ, ಯಾವನಿಗೂ ಒಂಚದ ಬೇಕಾಗಲ್ಲ ಪರ್ಮಿಷನ್, ನಮ್ಮ ಜಯನವ್ರಿಗೆ ಹೇಳ್ತೀನಿ ಪರ್ಮಿಷನ್ ಯಾವುದೇ ಹೇಳ್ತಿರ್ಬೇಕು. ಸಾಂಸ್ಕೃತಿಕವಾಗಿರ್ತಕ್ಕಂಥ ಹಕ್ಕು ಬಾಬಾ ಸಾಹೇಬ್ರು ಕೊಟ್ಟಿದ್ದಾರೆ, ನಾವು ಬಂದೋಬಸ್ತ್ ಕೇಳಬೇಕು ಅನ್ನೋ ಪರ್ಮಿಷನ್ ಅಲ್ಲ, ಪರ್ಮಿಷನ್ ಕೇಳಿದ್ರು ಕೊಡೋಂಗಿಲ್ಲ ಯಾವನಿಗೆ, ನೀವು ಏನರ ಕೇಳಿ ಕೇಳಿದ್ರು ಕೊಡೋಂಗಿಲ್ಲ. ಅದಕ್ಕೆ ಹಿಂದಿನ ಹೇಳ್ತಾರ ಜೋ ಮಾಂಗನೇಶ ಮಾಂಗನೇಶ ಭೀಕ್ ಮಿಂತಿಯ ಛೀನ್ ಲೇನ ಚಾಯಿ, ಕೇಳಿದ್ರ ಭಿಕ್ಷೆ ಕೊಡ್ತಾರ, ಏ ಬೇಡ ನಾಳೆ ಕೊಡು ನಾಳೆ ಕೊಡಂತಾರ, ಮಾಡ್ರಿ ಬಂದೋಬಸ್ತ್ ಕೊಡುವಂತೇಳಿ ಸಂವಿಧಾನ ಪ್ರೊಟೆಕ್ಷನ್ ಕೊಡಬೇಕಂತಿದೆ. PCR Act 1989 1995 ನೋಡ್ರಿ ಚೆನ್ನಾಗಿ, ಇನ್ನು ಮುಂದೆ ನಮ್ಮ ಗೆಳೆಯರಿಗೆ ಹೇಳ್ತೀನಿ ನೀವು ರಕ್ಷಣೆ ಕೊಡ್ರಿ ಅಂತ ಹೇಳ್ಬೇಕು, ನೀವು ಪ್ರೊಟೆಕ್ಷನ್ ಕೊಡ್ರಿ ಅಂತ ಹೇಳ್ಬೇಕು ಅನ್ನೋ ಅನುಮತಿ ಅಲ್ಲ. ಅನುಮತಿ ನಮಗೆ ಪೀಪಲ್ಸ್ ರಿಪ್ರೆಸೆಂಟೇಟಿವ್ 1951 ಏನು ಚುನಾವಣೆಗಳು ಇರ್ತಾವಲ್ಲ ಆಗ ಮಾತ್ರ ಪರ್ಮಿಷನ್ ಬೇಕು, ಕೋಡ್ ಆಫ್ ಕಂಡಕ್ಟ್ ಇರ್ತದೆ. ಈಗ ಯಾರಿಗೆ ಯಾರನ್ನು ಪರ್ಮಿಷನ್ ಬೇಕಾಗಿದೆ, ಸಂವಿಧಾನ ನಮಗೆ ಪರ್ಮಿಷನ್ ಕೊಟ್ಟಿದೆ, ಅದು ಸಂವಿಧಾನ ನಮ್ಮ ಅಪ್ಪು ಬರೆದಿದ್ದಾನೆ, ಯಾವನ ಐರೇಗರೆ ಚಡಕಿ ಚಡಕಿದವ ದಾಡಿದವ ಬರ್ತದಲ್ಲ ನಮ್ಮ ಅಪ್ಪು ಬರೆದಿರ್ತಕ್ಕಂಥ ಸಂವಿಧಾನದ. ಸೊ ಅದರ ಸಲುವಾಗಿ ನಾವು ಈ ಮಾನಸಿಕ ಗುಲಾಮಗಿರಿಯಿಂದ ಹೊರಗೆ ಬರಬೇಕು, ಅಂದಾಗ ಮಾತ್ರ ಜನ ನಮ್ಮನ್ನು ಹೆದರ್ತಾರೆ. ಅದಕ್ಕಾಗಿ ನನ್ನ ಗೆಳೆಯರು ಕೇಳ್ತೀನಿ, ನಮಗೆ ಕಾನ್ಸ್ಟಿಟ್ಯೂಷನ್ ಜೊತೆಗೆ CRPC ಮತ್ತು IPCಗಳು ಭಾಳ ಮುಖ್ಯ. ಯಾವ ಒಂದು IPC Section 153 ಧರ್ಮಗಳ ಮಧ್ಯೆ ವಿಷಯ ಬಿತ್ತಲತ್ತೀನಿ, IPC Section 295 ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಂತು ಅಂಥೇಳಿ FIR ಮಾಡಿದ್ರಂದ್ರೆ ಇಲ್ಲೇ ನಿಮ್ಮ ಹೈಕೋರ್ಟಲ್ಲಿ FIR ಪಾಸ್ ಮಾಡಿ ನಿಮ್ಮ ಕಡೆ ರೆಕಾರ್ಡ್ ಇರ್ತಾವೆ, ರೆಕಾರ್ಡ್ FIR ಪಾಸ್ ಮಾಡಿ IPC Section 499 ಡಿಫಾಮೇಷನ್ ಕೇಸ್ ಹಾಕ್ರಿ, ಐವರ್ ಮೇಲೆ ಕಾಂಪ್ಲೇಂಟ್ ಧರ್ಮ ಮೇಲೆ ನಿಮ್ಮ ಮೇಲೆ ಯಾವನೇ FIR ಮಾಡಲ್ಲ, ಮುಂದೆ ಮಾಡಕ್ಕೆ ಭಾಳ ವಿಚಾರ ಮಾಡಬೇಕು, ಅಷ್ಟು ಸರಳಲ್ಲ. ನೀವು ಕೇಳೋದಿಲ್ಲ ಅಂತೇಳಿದ್ರು ಅಥವಾ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಹೋಗ್ಲಿ ಬಿಡೋಪ್ಪ ಅಂತೇಳಿ ಮಾಡ್ತಿರಲ್ಲ, ಅದಕ್ಕಾಗಿ ಅವ್ರು ಸತಾಯಿಸ್ತಾರೆ. ಬಾಬಾ ಸಾಹೇಬ್ ನಮಗೆ ತುಂಬ ಹಕ್ಕುಗಳು ಕೊಟ್ಟಿದ್ದಾರೆ, ತುಂಬ ವಿಧಿಗಳು ಕೊಟ್ಟಿದ್ದಾರೆ, ಅವನ್ನೆಲ್ಲ ಸದುಪಯೋಗ ಪಡಿಸ್ಕೋಬೇಕಂತೇಳಿ ನಾ ಎಲ್ಲ ಚಳವಳಿಗಾರಿ ಸನ್ಮಿತ್ರಲ್ಲಿ ಕೇಳಿಕೊಂಡು ನನ್ನ ಮಾತನ್ನು ಆರಂಭಿಸ್ತೇನೆ. ಈ